ಏನಮ್ಮ ನಿಮಗೆ ಸ್ವಾಗತ. ಎನ್ಕೊತ್ತೂರು ಗ್ರಾಮದಲ್ಲಿ ನಗ ನಗದು ಕಳತನ. ಚಿಂತಾಮಣಿ ತಾಲೂಕಿನ ಎನ್ಕೊತ್ತೂರು ಗ್ರಾಮದ ವಾಸಿ ಶಿವಮ್ಮ ಕೊಂಪೆಮ್ಮರೆಡ್ಡಿರವರ ಚಿಲ್ಲರೆ ಅಂಗಡಿಯ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ನಗ ಮತ್ತು ನಗದು ದೋಚಿಕೊಂಡು ಹೋಗಿರುವ ಘಟನೆ ಸೋಮವಾರ ರಾತ್ರಿ ನಡೆದಿದೆ. ಗ್ರಾಮದ ಬಸ್ ನಿಲ್ದಾಣ ಪಕ್ಕದಲ್ಲಿರುವ ಅಂಗಡಿಯ ಬೀಗ ಮುರಿದು ಒಳ ಪ್ರವೇಶಿಸಿರುವ ಕಳ್ಳರು ಅಂಗಡಿಯ ಕ್ಯಾಶ್ ಡ್ರೈಯರ್ನಲ್ಲಿಟ್ಟಿದ್ದ ಹಣ ಮತ್ತು ಅವರು ಕೂಡಿಟ್ಟಿದ್ದ ಹಣ ಸೇರಿ ಸುಮಾರು 40,000 ರೂಗಳು ಹಾಗೂ ಸುಮಾರು 1 ಲಕ್ಷ ರೂ ಬೆಲೆ ಬಾಳುವ ಚಿನ್ನದ ಸರವನ್ನು ಅಂಗಡಿಯ ಡಬ್ಬಾವೊಂದರಲ್ಲಿ ಹಾಕಿ ಮುಚ್ಚಿಟ್ಟಿದ್ದ ಸರವನ್ನು ಸಹ ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ. ಶಿವಮ್ಮ ಸೋಮವಾರ ರಾತ್ರಿ 10 ಗಂಟೆಯ ಸಮಯದಲ್ಲಿ ಎಂದಿನಂತೆ ವ್ಯಾಪಾರ ಮುಗಿಸಿಕೊಂಡು ಅಂಗಡಿಯ ಬಾಗಿಲು ಮುಚ್ಚಿ ಮತ್ತೆ ಬೆಳಗ್ಗೆ 6 ಗಂಟೆಗೆ ಎಂದಿನಂತೆ ಬಾಗಿಲು ತೆಗೆಯಲು ಬಂದಾಗ ಅಂಗಡಿ ಬಾಗಿಲಿನ ಬೀಗ ಮುರಿದ ಸ್ಥಿತಿಯಲ್ಲಿ ಕಂಡು ಒಳಗೆ ಹೋಗಿ ನೋಡಿದರೆ ನಗ ನಗದು ಕಳವು ಮಾಡಿರುವುದು ಕಂಡುಬಂದಿದೆ. ಕೂಡಲೇ ಚಿಂತಾಮಣಿಯ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಗ್ರಾಮಕ್ಕೆ ಭೇಟಿ ನೀಡಿ ಕಳ್ಳತನವಾಗಿರುವ ಅಂಗಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. గంటలకి లాకు లాస్ చేసి బిగినేసుకుని పోతున్నాం సార్. దుడ్లు అంతా ఎత్తుకొని వెళ్ళిపోయినారు. ఇప్పుడు రాత్రి 10 గంటలకమ్మా? రాత్రి 10 గంటలకి. కాస్ట్లు ఎంత ఉంది మా లోపల? కాస్ట్లు 40. 40? 40,000. 10 ఎంత పది చూస్తారమ్మా? 16. ఏమైంది చూపించు. ఏమైంది? ప్రాసెస్ సార్. కోసేసి ఎత్తుకొని వెళ్ళిపోయినారు. ఏం అంగడి మా ఇదే? చిల్లర అంగడి. చిల్లర అంగడి.